ಸಿಎಂ ಬಿಎಸ್ವೈಗೆ ಸಚಿವರ ಬೇಗುದಿಯದ್ದೇ ಟೆನ್ಷನ್. ಸಿಎಂ ಬಿಎಸ್ವೈಗೆ ಸಚಿವರ ಬೇಗುದಿಯದ್ದೇ ಟೆನ್ಷನ್ ಹೆಚ್ಚಾಗಿದೆ. ಒಂದು ಕಡೆ ವಿರೋಧಿ ಬಣದ ಕಾರ್ಯತಂತ್ರದ ಟೆನ್ಷನ್ ಕೂಡ ಮುಖ್ಯಮಂತ್ರಿಗಳನ್ನ ಬಿಡದೆ ಕಾಡ್ತಾ ಇದೆ. ಇನ್ನೊಂದು ಕಡೆ ನಿಷ್ಠರ ಅಸಮಾಧಾನ. ಬಿಎಸ್ವೈ ವಿರುದ್ಧ ಸಚಿವ ಆನಂದ್ ಸಿಂಗ್ಗೂ ಕೂಡ ಅಸಮಾಧಾನ ಹೊಂದಿದ್ದಾರೆ ಅನ್ನುವಂಥದ್ದು. ಸಚಿವ ಆನಂದ್ ಸಿಂಗ್ ಅಸಮಾಧಾನಗೊಂಡಿದ್ದಾರೆ, ಜೊತೆಗೆ ಇನ್ನೊಂದಷ್ಟು ಮಂದಿ ಸಚಿವರು. ಮಾರ್ಚ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಸಮಾಧಾನ ಪಡಿಸಿದ್ರಂತೆ. ಮಾರ್ಚ್ನಲ್ಲಿ ಸಂಪುಟ ಪುನರ್ರಚನೆ ಅಂತ ಮುಖ್ಯಮಂತ್ರಿಗಳು ಸಮಾಧಾನ ಮಾಡಿದ್ರು. ಸೊ ಎಲ್ಲರೆದುರು ನಾನು ಸಮಾಧಾನಗೊಂಡಿದ್ದೇನೆ ಅಂತ ಆನಂದ್ ಸಿಂಗ್ ಅವರು ಕೂಡ ಹೇಳಿದ್ರು. ಆದರೆ ವಿಕಾಸಸೌಧದಲ್ಲಿ ಕೊಠಡಿಯಲ್ಲಿ ಸಚಿವರ ಖಾತೆಯ ಹೆಸರೇ ಇಲ್ಲ. ಖಾತೆಯ ಬೋರ್ಡ್ ಅನ್ನೇ ತೆಗೆಸಿದ್ದಾರೆ ಸಚಿವ ಆನಂದ್ ಸಿಂಗ್. ಹೊಸ ಖಾತೆ ಹೆಸರು ಇಲ್ಲ, ಸಚಿವ ಸ್ಥಾನದ ಹೆಸರು ಕೂಡ ಇಲ್ಲ, ಅಲ್ಲಿ ನಾಮಫಲಕವೇ ಇಲ್ಲ. ಪದೇ ಪದೇ ಖಾತೆ ಬದಲಿಸಿದ್ದಕ್ಕೆ ಆನಂದ್ ಸಿಂಗ್ ಅಸಮಾಧಾನಗೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ಮಾರ್ಚ್ನಲ್ಲಿ ಪುನರ್ರಚನೆ ಆಗುತ್ತೆ, ಆ ಸಂದರ್ಭದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳು ಸಮಾಧಾನ ಮಾಡಿದ್ರು. ಹೀಗಾಗಿ ಎಲ್ಲರೆದುರು ಕೂಡ ಆನಂದ್ ಸಿಂಗ್ ಅವರು ಹಾಗೆ ಮಾತನಾಡಿದ್ರು ಅಂತ, ಸಮಾಧಾನಗೊಂಡಿರೋ ರೀತಿಯಲ್ಲಿ. ಆದರೆ ಇದೀಗ ಬೆಳವಣಿಗೆಗಳನ್ನು ನೋಡಿ ಅಸಮಾಧಾನಗೊಂಡಿರುವಂತಹ ಸಚಿವ ಆನಂದ್ ಸಿಂಗ್ ವಿಕಾಸಸೌಧದ ಕೊಠಡಿಯಲ್ಲಿ ಅವರ ಖಾತೆ ಹೆಸರು ಇಲ್ಲ, ಯಾವ ಖಾತೆ ಮತ್ತು ಸಚಿವ ಸ್ಥಾನ ಯಾವುದರ ಹೆಸರು ಕೂಡ ಅಲ್ಲಿ ಇಲ್ಲ. ಆ ಖಾತೆಯ ಬೋರ್ಡನ್ನೇ ತೆಗೆಸಾಕ್ಬಿಟ್ಟಿದ್ದಾರೆ. ಪದೇ ಪದೆಯಾಗಿ ಖಾತೆ ಬದಲಾಗಿದ್ದಕ್ಕೆ ಆನಂದ್ ಸಿಂಗ್ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಈ ಅಧಿವೇಶನದ ಬಳಿಕ ಮತ್ತೆ ಸಿಎಂ ಬಿಎಸ್ವೈಗೆ ಕಂಟಕ ಶುರುವಾಗುತ್ತ? ಅಧಿವೇಶನದ ಬಳಿಕ ಯಡಿಯೂರಪ್ಪಗೆ ಮತ್ತೆ ಸಂಕಟ ಶುರುವಾಗುತ್ತಾ? ಕಮಲ ಮನೆಯ ಚದುರಂಗದ ಆಟದಲ್ಲಿ ಯಾರು ಗೆಲ್ಲೋದು? ಹಾಗಿದ್ರೆ ಯಾರು ಯಾರಿಗೆ ಚೆಕ್ ಮೇಟ್ ಕೊಡ್ತಾರೆ, ಅದು ಹೇಗೆ ಕೊಡ್ತಾರೆ? ಅಧಿವೇಶನದ ಬಳಿಕ ಮುಖ್ಯಮಂತ್ರಿಗಳಿಗೇನಾದರೂ ಮತ್ತೆ ಅದೇ ಸಂಕಟ ಶುರುವಾಗುತ್ತಾ? ಒಂದು ಅರ್ಥದಲ್ಲಿ ಚದುರಂಗದ ಆಟ ನಡೀತಾ ಇದೆ ಬಿಜೆಪಿಯಲ್ಲಿ. ಯಾರು ಯಾರಿಗೆ ಚೆಕ್ ಮೇಟ್ ಕೊಡ್ತಾರೆ ನೋಡಬೇಕು. ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪ ವಿರುದ್ಧ ದೂರು ನೀಡೋ ಸಾಧ್ಯತೆ ಇದೆ. ವಿಧಾನಸಭೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಬಿಜೆಪಿಯ ಗುಂಪು ಅಖಾಡಕ್ಕಿಳಿಯುತ್ತೆ. ಶುಕ್ರವಾರ ಸಂಜೆ ಬೆಂಗಳೂರಲ್ಲೇ ಸಭೆ ಸೇರೋದಕ್ಕೆ ಈಗ ಈ ಒಂದು ಗುಂಪು ನಿರ್ಧಾರ ಮಾಡಿದೆ. ಸೋಮವಾರದ ಸಭೆ ಅಪೂರ್ಣ ಆಗಿದ್ದ ಹಿನ್ನೆಲೆ ಮತ್ತೆ ಸಭೆ ಸೇರೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸಿಎಂ ಮತ್ತು ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಶುಕ್ರವಾರ ಮತ್ತೆ ಸಭೆ ಸೇರೋದು ಅಲ್ಲಿ ಚರ್ಚೆ ಆಗಬೇಕು ಅಂತ. ಅದಾದ ಬಳಿಕ ಬಿಜೆಪಿ ಹೈಕಮಾಂಡ್ಗೆ ಸಿಎಂರ ವಿರುದ್ಧ ದೂರು ನೀಡೋ ಸಾಧ್ಯತೆ ಕೂಡ ಇದೆ. ಅಧಿವೇಶನ ಮುಗಿಲಿ, ಅದಾದ ಬಳಿಕ ಅಖಾಡ ತಿಳಿಯೋಣ ಅಂತೇಳಿ ಬಿಜೆಪಿಯ ಈ ಒಂದು ಗುಂಪು ಸಭೆಯನ್ನು ನಡೆಸಿ ಚರ್ಚೆಯನ್ನು ನಡೆಸ್ತಾ ಇದೆ. ಇದು ಕೂಡ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಅನ್ನು ಹೆಚ್ಚಿಸ್ತಾ ಇದೆ.